ನಮಸ್ಕಾರ ವೀಕ್ಷಕರೇ, ಸ್ವಾಗತ ಎಲ್ಲರಿಗೂ ಕೆಎಸ್ಸಿ ಗೈಡ್ ಯೂಟ್ಯೂಬ್ ಚಾನಲ್ಗೆ. ವೀಕ್ಷಕರೇ, ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ CHHL ರಿಕ್ವೈರ್ಮೆಂಟ್ 2019. ವೀಕ್ಷಕರೇ, ನೋಟಿಫಿಕೇಶನ್ ಕೂಡ ಔಟ್ ಆಗಿದ್ದು, ಆನ್ಲೈನ್ ಅಪ್ಲಿಕೇಶನ್ ಕೂಡ ಲಿಂಕ್ ಆಕ್ಟಿವೇಟ್ ಆಗಿದೆ. ಸ್ನೇಹಿತರೆ, ಈ ಒಂದು ರಿಕ್ವೈರ್ಮೆಂಟ್ ಬಗ್ಗೆ ನಾನು ಪೂರ್ತಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವು PUC ಓದಿದ್ರೆ ಡೆಫಿನೆಟ್ಲಿ ಪೂರ್ತಿ ಮಾಹಿತಿ ನೋಡಿ ಸ್ನೇಹಿತರೆ. ಇದು PUC ಬೇಸ್ ರಿಕ್ವೈರ್ಮೆಂಟ್ ಆಗಿದ್ದು, ಸೆಂಟ್ರಲ್ ಗೌರ್ಮೆಂಟ್ ಇಂದ ಕನ್ಫರ್ಮ್ ಆಗಿರುವಂತದ್ದು. ಬಹಳ ಜನ SSC ಮೂಲಕ ಸೆಲೆಕ್ಷನ್ ಆಗಿ ಕೆಲಸ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ ಸ್ನೇಹಿತರೆ. ಅಂತವ್ರಿಗೆ ಇದು ಒಳ್ಳೆ ಅವಕಾಶ ಆಗಿದ್ದು, ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ತೀರಾ ಅಂತ ಹೇಳಿ ನಾವು ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ಲಾಸ್ಟ್ ವರೆಗೂ ಈ ವಿಡಿಯೋ ನೋಡಿ, ನಿಮಗೆ ಪೂರ್ತಿ ಮಾಹಿತಿ ಗೊತ್ತಾಗುತ್ತೆ. ನೋಡಿ ವೀಕ್ಷಕರೇ, ನೋಡ್ತಾ ಇದ್ರ ನೀವು, ಇದು ಒಂದು PDF ಫೈಲು. ಇದನ್ನ ನೀವು ಅಪ್ಲಿಕೇಶನ್ ನ ಈ ಒಂದು PDF ಫೈಲ್ನ ನೀವು ವೆಬ್ಸೈಟ್ ಇಂದ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಹಾಗೇನೆ ಡಿಸ್ಕ್ರಿಪ್ಷನ್ ಕೂಡ ನಿಮಗೆ ಲಿಂಕ್ ಸಿಗುತ್ತೆ ವೀಕ್ಷಕರೇ. ನೋಡಿ, ಇದ್ರದ್ದು ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂತದ್ದು 3/12/2019, ಎಂಡ್ ಆಗುವಂತದ್ದು 10/1/2020, ಮತ್ತೆ ಅಪ್ಲಿಕೇಶನ್ ಫೀಸ್ ಪೇ ಮಾಡ್ಲಿಕ್ಕೆ ನಿಮ್ಗೆ ಲಾಸ್ಟ್ ಡೇಟ್ ಇರುವಂತದ್ದು 12/1/2020. ಹಾಗೇನೆ ಆಫ್ಲೈನ್ ಮೂಲಕ ಚಾನಲ್ ಜನರೇಟ್ ಮಾಡ್ಕೊಳ್ಳೋ 12/1/2020, ಅದನ್ನ ಪೇ ಮಾಡ್ಲಿಕ್ಕೆ, ಚಾನಲ್ ಮೂಲಕ ಪೇ ಮಾಡ್ಲಿಕ್ಕೆ 14/1/2020. ಹಾಗೇನೆ ಫಸ್ಟ್ ಸ್ಟೇಜ್ ಎಕ್ಸಾಮಿನೇಷನ್ ನಿಮಗೆ 16/3/2020 27/3/2020 ನಿಮಗೆ ಫಸ್ಟ್ ಸ್ಟೇಜ್ ಇರುತ್ತೆ. ಸೆಕೆಂಡ್ ಸ್ಟೇಜು ಟೈರ್ 1 ಟೈರ್ 2 ಅಂತ ಹೇಳ್ತೀವಿ, ಅದು 28/6/2020 ಇರುತ್ತೆ. ಟೋಟಲ್ ಆಗಿ ನಿಮಗೆ ಆಲ್ಮೋಸ್ಟ್ 3 ಮಂತ್ಸ್ ಗ್ಯಾಪ್ ಇರುತ್ತೆ ಸ್ನೇಹಿತರೆ. ಸೊ ಇವಾಗಲೂ ಕೂಡ ಫಸ್ಟ್ ಸ್ಟೇಜ್ ಕೂಡ 4 ಮಂತ್ಸ್ ಗ್ಯಾಪ್ ಇದೆ. ಡೆಫಿನೆಟ್ಲಿ ನೀವು ಏನಾದ್ರು SSC ಕ್ರ್ಯಾಕ್ ಮಾಡ್ಬೇಕಂತ ಏನಾದ್ರು ಪ್ರಿಪೇರ್ ಆಗ್ತದೆ, ಇದು ಒಂದು ಒಳ್ಳೆ ಅವಕಾಶ ಆಗಿದ್ದು. ಸೊ ವೇರಿಯಸ್ ಪೋಸ್ಟ್ ಗಳು ಹೀಗಿದಾವೆ ಸ್ನೇಹಿತರೆ. ಲೋಯರ್ ಡಿವಿಜನಲ್ ಕ್ಲರ್ಕ್, ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್, ಇವ್ರಿಗೆ ಸ್ಯಾಲ್ರಿ ಬಂದು 19,963 ರೂಪಾಯಿವರೆಗೆ ಸ್ಯಾಲ್ರಿ ಇರುತ್ತೆ. ಹಾಗೇನೆ ಪೋಸ್ಟಲ್ ಅಸಿಸ್ಟೆಂಟ್, ಸೋರ್ಟಿಂಗ್ ಅಸಿಸ್ಟೆಂಟ್, ಅವರಿಗೆ 25,500 ರೂಪಾಯಿ ಅವ್ರಿಗೆ ಇರುತ್ತೆ. ಎಂಟ್ರಿ ಆಪರೇಟರ್, ಇವರಿಗೆ 25,500 ರೂಪಾಯಿವರೆಗೆ ಇವರಿಗೆ ಪೇ ಸ್ಕೇಲ್ ಇರುತ್ತೆ. ಹಾಗೇನೆ ಡಾಟಾ ಎಂಟ್ರಿ ಆಪರೇಟರ್ ಗ್ರೇಡ್ ಎಗೆ 25,500 ರೂಪಾಯಿವರೆಗೆ ನಿಮಗೆ ಪೇ ಸ್ಕೇಲ್ ಇರುತ್ತೆ. ಇನ್ನು ಏಜ್ ಲಿಮಿಟ್ ಬಂದು ನೋಡಿದಾಗ ಸ್ನೇಹಿತರೆ, ಏಜ್ ಲಿಮಿಟ್ ನಿಮಗೆ ಮಿನಿಮಮ್ 18 ವರ್ಷ ಆಗಿರಬೇಕಾಗತ್ತೆ, ಮ್ಯಾಕ್ಸಿಮಮ್ 27 ವರ್ಷ ಆಗಿರಬೇಕಾಗತ್ತೆ. ಮತ್ತು ನೀವು SC ST ಕ್ಯಾಂಡಿಡೇಟ್ ಆಗಿದ್ದರೆ 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ, OBC ಕ್ಯಾಂಡಿಡೇಟ್ ಆಗಿದ್ದರೆ 3 ವರ್ಷ ಇರುತ್ತೆ, PWD ಆಗಿದ್ದರೆ 10 ವರ್ಷ ಇರುತ್ತೆ. ಈ ರೀತಿಯಲ್ಲಿ ನಿಮಗೆ ರಿಲ್ಯಾಕ್ಸೇಷನ್ ಇರುತ್ತೆ ಸ್ನೇಹಿತರೆ. ಸೊ ಮಿನಿಮಮ್ 18 ಆಗಿರಲೇಬೇಕಾಗತ್ತೆ. ಸೊ ಮ್ಯಾಕ್ಸಿಮಮ್ ನಿಮಗೆ ಕ್ಯಾಟಗರಿ ವೈಸು ರಿಲ್ಯಾಕ್ಸೇಷನ್ ಕೂಡ ಇದೆ, ಅದನ್ನು ನೀವು ಕ್ಲೈಮ್ ಮಾಡ್ಕೋಬಹುದು. ಇನ್ನು ಸ್ನೇಹಿತರೆ ನೋಡಿ, ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು PU ಆಗಿದ್ರೆ ಡೆಫಿನೆಟ್ಲಿ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಈವನ್ ನೀವು ಓಪನ್ ಯೂನಿವರ್ಸಿಟಿಯಲ್ಲಿ PU ಮಾಡಿದರೆ, ಓಪನ್ ಯೂನಿವರ್ಸಿಟಿ ಅಥವಾ ಡಿಸ್ಟೆನ್ಸ್ ಲರ್ನಿಂಗ್ ಅಂತ ಏನು ಹೇಳ್ತೀವಿ, ಅವ್ರು ಮಾಡಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅವ್ರಿಗೆ ಒಂದು ಒಳ್ಳೆ ಅವಕಾಶ ಇದು. ನೋಡಿ, ಅಪ್ಲಿಕೇಶನ್ ಫೀಸು 100 ರೂಪಾಯಿ ಇರುತ್ತೆ. ಆಲ್ ಅದರ್ ಮತ್ತು ವುಮೆನ್ಸ್ PWD SC ST ಕ್ಯಾಂಡಿಡೇಟ್ಸ್ಗಳಿಗೆ, ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗಳಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇಲ್ಲ ಸ್ನೇಹಿತರೆ. ಸೊ ಇನ್ನು ಮಿಕ್ಕಿದ OBC ಮತ್ತು ಅನ್ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ 12/1/2020 ಅಪ್ಲಿಕೇಶನ್ ಫೀಸ್ನ ನೀವು ಪೇ ಮಾಡಬೇಕಾಗತ್ತೆ. ಮತ್ತು ಎಕ್ಸಾಮಿನೇಷನ್ ಸೆಂಟರ್ ಬಂದಾಗ ನೋಡಿ, ಕರ್ನಾಟಕ, ಆಲ್ ಓವರ್ ಕರ್ನಾಟಕ ಆಲ್ಮೋಸ್ಟ್ ಇದೆ ಸ್ನೇಹಿತರೆ. ಸೊ ನೀವು ನೋಡ್ಬೋದು, ಇದನ್ನು ಸ್ಕ್ರೀನ್ಶಾಟನ್ನು ಕೂಡ ತಗೋಬೋದು. ನಿಮಗೆ ಯಾವ್ದು ಹತ್ರ ಅನಿಸುತ್ತೆ ಅಲ್ಲಿಗೆ ನೀವು ಅಪ್ಲಿಕೇಶನ್ನ ಎಕ್ಸಾಮಿನೇಷನ್ ಸೆಂಟರ್ನ ಆಯ್ಕೆ ಮಾಡ್ಕೋಬೋದು. ಎಕ್ಸಾಮಿನೇಷನ್ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ನೋಡಿ, ಸೆಲೆಕ್ಷನ್ ಹೇಗಿರುತ್ತೆ. PAPER 1, PAPER 2, PAPER 3 ಮೂರು ಪೇಪರ್ ಇರ್ತವೆ ಸ್ನೇಹಿತರೆ, ಅಂದರೆ Tier 1, Tier 2, Tier 3 ಅಂತ ಹೇಳ್ತೀವಿ. ಸೊ ಮೂರು ಎಕ್ಸಾಮ್ ಆದ ನಂತರ ನಿಮಗೆ ಫೈನಲ್ ಶಾರ್ಟ್ ಲಿಸ್ಟ್ ಮಾಡಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ, ನಿಮಗೆ ಸೆಲೆಕ್ಷನ್ ಕಳಿಸ್ತಾರೆ ಸ್ನೇಹಿತರೆ. ಸೊ ಫಸ್ಟ್ Tier 1 ಸಿಲೆಬಸ್ ಹೇಗಿರುತ್ತೆ ನೀವು ನೋಡ್ತಿದ್ರಾ, 25 ಕ್ವಶನ್ಸ್ 50 ಮಾರ್ಕ್ಸ್, ಅಂದರೆ 1 ಕ್ವಶನ್ಸ್ಗೆ 2 ಮಾರ್ಕ್ಸ್ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ಟೋಟಲ್ 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಸೊ 100 ಕ್ವಶನ್ಸ್ 200 ಮಾರ್ಕ್ಸ್ ಇರುತ್ತೆ, ನಿಮಗೆ ಟೋಟಲ್ 60 ನಿಮಿಷ ಟೈಮ್ ಇರುತ್ತೆ. ಅಷ್ಟರೊಳಗೆ ನೀವು ಅಪ್ಲಿಕೇಶನ್ನ ಅಷ್ಟರೊಳಗೆ ನೀವು ಎಕ್ಸಾಮನ್ನು ಬರೀಬೇಕಾಗತ್ತೆ ಕಂಪ್ಲೀಟಾಗಿ. ಸಿಲೆಬಸ್ ಹೀಗಿರುತ್ತೆ, ಇಂಗ್ಲೀಷ್ ಲ್ಯಾಂಗ್ವೇಜ್, ಜನರಲ್ ಇಂಟೆಲಿಜೆನ್ಸಿ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಜನರಲ್ ಅವೇರ್ನೆಸ್, ಇಷ್ಟು ಕೂಡ ಸಿಲೆಬಸ್. ಫಸ್ಟ್ ಸ್ಟೇಜ್ಗಿರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ನಿಮಗೆ ಇದರೊಳಗೆ, ಮತ್ತು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಕ್ವಶನ್ಸ್ ಇರುತ್ತೆ ಸ್ನೇಹಿತರೆ, ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಇಲ್ಲ. ನೀವು 1 ಕ್ವಶನ್ಸ್ ತಪ್ಪು ಮಾಡಿದ್ರೆ ನಿಮಗೆ 0.5 ಮಾರ್ಕ್ಸ್ ನಿಮಗೆ ಡಿಟೆಕ್ಟ್ ಮಾಡ್ತಾರೆ. ರಾಂಗ್ ಕ್ವಶನ್ಸ್ ಮಾಡಿದರೆ ಅವರು ಕೂಡ ನಿಮಗೆ ಡಿಟೇಲ್ಸ್ ಸಿಲೆಬಸ್ ಕೂಡ ಇಲ್ಲಿದೆ, ನೀವು ನೋಡ್ಬೋದು. ಇದನ್ನು ಸ್ಕ್ರೀನ್ಶಾಟನ್ನು ಕೂಡ ತೊಗೋಬೋದು, ಫಾಸ್ ಮಾಡಿ, ಅಥವಾ ನಿಮಗೆ ಈ ಒಂದು ಫೈಲ್ ಕೂಡ ಸಿಗುತ್ತೆ, ಅಲ್ಲಿಂದ ಮಾಡ್ಬೋದು. ಮತ್ತು ಎರಡನೇ ಪೇಪರ್ ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಟೈಪ್ ಇರುತ್ತೆ ಸ್ನೇಹಿತರೆ, ಇದರಲ್ಲಿ 100 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ನಿಮಗೆ ನೋಡಿ, ಫಸ್ಟು SA ರೈಟಿಂಗು ಮತ್ತು ಲೆಟರ್ ರೈಟಿಂಗ್ ಎರಡು ಇರುತ್ತೆ. ಸೊ SA ರೈಟಿಂಗ್ 200-250 ವರ್ಡ್ಗಳಲ್ಲಿ ಬರೀಬೇಕಾಗತ್ತೆ, ಲೆಟರ್ ರೈಟಿಂಗು 250-200 ವರ್ಡ್ಗಳಲ್ಲಿ ಬರೀಬೇಕಾಗತ್ತೆ ಸ್ನೇಹಿತರೆ. ಸೊ ಕ್ವಾಲಿಫೈಯಿಂಗ್ ಮಾರ್ಕ್ಸ್ Tier 2 ನೋಡಿ, 33% ಮಿನಿಮಮ್ ನೀವು ತಗಲೇಬೇಕಾಗತ್ತೆ ಕ್ವಾಲಿಫೈ ಮಾಡ್ಕೋಬೇಕು ಅಂದರೆ Tier 2. ಸೊ 33%ಗಿಂತ ನೀವು ಕಡಿಮೆ ತಗೊಂಡಲ್ಲಿ ನೀವು ನೆಕ್ಸ್ಟ್ ಸ್ಟೇಜ್ಗೆ, ಅಂದರೆ
ಟೆಕ್ನಿಕಲ್ ಅಥವಾ ಈ ಸ್ಕಿಲ್ ಟೆಸ್ಟ್ ಅಥವಾ ಟೈಪಿಂಗ್ ಟೆಸ್ಟ್ ಅಂತ ಹೇಳ್ತೀವಿ, ಅದಕ್ಕೆ ಅದು ಆ ಒಂದು ಟೆಸ್ಟನ್ನು ತಗೊಳ್ಳಿಕ್ಕೆ ಎಲಿಜಿಬಿಲಿಟಿ ಇರೋದನ್ನು ಸ್ನೇಹಿತರೆ. ಮತ್ತು ನಿಮಗೆ ನೋಡಿ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ನಿಮಗೆ ಇರುವಂಥದ್ದು ಕ್ವಶನ್ ಪೇಪರು, ಮತ್ತು ನೀವು ಬರಿಬೇಕಾಗಿದ್ದರೂ ಅಷ್ಟೇ ಹಿಂದಿಲಿ ಬರಿಬೇಕು ಅಥವಾ ಇಂಗ್ಲೀಷಲ್ಲಿ ಬರಿಬೇಕು, ಅರ್ಧ ಇಂಗ್ಲೀಷು ಅರ್ಧ ಹಿಂದಿ ಬರೆದ್ರೆ ಅದನ್ನು ಕನ್ಸಿಡ್ರೇಷನ್ ತಗೊಳ್ಳೋದಿಲ್ಲ ಸ್ನೇಹಿತರೆ. ಸೊ ಮಾರ್ಕ್ಸ್ ವಿಲ್ ಬಿ ಅವಾಯ್ಡೆಡ್ 0 ಅಂತ ಅವರೇ ಹೇಳಿದ್ದಾರೆ, ನೀವು ನೋಡ್ಬೋದು. ಟೆಸ್ಟ್ 3 ಅಥವಾ ಟೈರ್ 3 ಅಂತ ಏನು ಹೇಳ್ತೀವಿ ನೋಡಿ ಸ್ನೇಹಿತರೆ, ಸ್ಕಿಲ್ ಟೆಸ್ಟ್ ಅಂತ ಹೇಳ್ತೀವಿ ಮತ್ತು ಟೈಪಿಂಗ್ ಟೆಸ್ಟ್ ಅಂತ ಹೇಳ್ತೀವಿ. ಸ್ಕಿಲ್ ಟೆಸ್ಟ್ ನಿಮಗೆ ಡಾಟಾ ಎಂಟ್ರಿ ಆಪರೇಟರ್ಗೆ ನಡೆಯಿಸುತ್ತೆ, ಹಾಗೆಯೇ ಟೈಪಿಂಗ್ ಟೆಸ್ಟು LDC ಮತ್ತು JSA ಮತ್ತು ಪೋಸ್ಟಲ್ ಅಸಿಸ್ಟೆಂಟ್ ಸಾರ್ಟಿಂಗ್ ಅಸಿಸ್ಟೆಂಟ್ಗಳಿಗೆ ನಿಮಗೆ ಟೈಪಿಂಗ್ ಟೆಸ್ಟ್ ನಡೆಯುತ್ತೆ ಸ್ನೇಹಿತರೆ. ಇದಾದ ನಂತರ ನಿಮಗೆ ಫೈನಲ್ ಸೆಲೆಕ್ಷನ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಇದ್ರೆ ಫಸ್ಟ್ ಸ್ಟೇಜಲ್ಲಿ ಬಂದು ನಿಮಗೆ ಪೋಸ್ಟ್ ವೈಸ್ ಕಟ್ ಆಫ್ ಇಡ್ತಾರೆ. ಅದಾದ ನಂತರ ಸೆಕೆಂಡ್ ಸ್ಟೇಜ್ಗೆ ಹೋಗ್ತಾರೆ. ಸೆಕೆಂಡ್ ಸ್ಟೇಜಲ್ಲಿ 33% ನೀವು ಮಿನಿಮಮ್ ಸ್ಕೋರ್ ಮಾಡಲೇಬೇಕು. ಸೆಕೆಂಡ್ ಸ್ಟೇಜ್ ಫಸ್ಟ್ ಸ್ಟೇಜ್ ಎರಡೂ ಸೇರಿಸಿ ನಿಮಗೆ ಏನು ಮಾಡ್ತಾರೆ, ಫೈನಲ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಫೈನಲ್ ಶಾರ್ಟ್ ಲಿಸ್ಟು ಸ್ಕಿಲ್ ಅಥವಾ ಟೈಪಿಂಗ್ ಟೆಸ್ಟ್ ಅಂತ ಹೇಳ್ತೀವಿ. ಟೈಪಿಂಗ್ ಟೆಸ್ಟ್ ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಆಗಿದ್ದು, ಇದರಲ್ಲಿ ಎಷ್ಟೇ ಸ್ಕೋರ್ ಮಾಡಿದ್ರು ಕನ್ಸಿಡ್ರೇಷನ್ ಇಲ್ಲ, ಮಿನಿಮಮ್ ಪಾಸ್ ಆಗುವಷ್ಟು ಮಾರ್ಕ್ಸನ್ನು ತಗೊಳ್ಳಲೇಬೇಕಾಗುತ್ತೆ. ನಿಮ್ಮ ಫೈನಲ್ ಶಾರ್ಟ್ ಲಿಸ್ಟ್ ನಡೆಯುವಂಥದ್ದು ಟೈರ್ 1 ಮತ್ತು ಟೈರ್ 2 ಎರಡನ್ನು ಸೇರಿಸಿ ನಿಮ್ಮ ಫೈನಲ್ ಶಾರ್ಟ್ ಲಿಸ್ಟ್ ಹೇಳ್ತಾರೆ. ಇವು ಎರಡರಲ್ಲಿ ನೀವು ಚೆನ್ನಾಗಿ ಮಾಡಿದ್ರೆ ಡೆಫಿನೆಟ್ಲಿ ಕೆಲಸ ನಿಮ್ಮದಾಗುತ್ತೆ ಸ್ನೇಹಿತರೆ. ಇವತ್ತಿಗೆ ಇಷ್ಟು ಸ್ನೇಹಿತರೆ. ನೀವು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಎನಿ ಡೌಟ್ಸ್ ಆಗಲಿ ನನಗೆ ಆದಷ್ಟು ಆಲ್ಮೋಸ್ಟ್ ನಿಮಗೆ ಸಹಾಯ ಮಾಡ್ತೀನಿ ಸ್ನೇಹಿತರೆ. ಮತ್ತು ನೀವು ಡೌಟ್ಸನ್ನು ಬೇಗ ಕೇಳಬೇಕಂದ್ರೆ ನಮ್ಮ ಚಾನಲಿನ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದೆ ಸ್ನೇಹಿತರೆ, ಅದಕ್ಕೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಬಂದು ನೀವು ಜಾಯ್ನ್ ಆಗ್ಬೋದು. ಕೆಲವೊಂದು ಭಾಳ ಇಂಪಾರ್ಟೆಂಟ್ ಇರುವಂಥ ಕೆಲವೊಂದು ನನಗೆ ಆಗದೆ ವೀಡಿಯೋ ಮಾಡೋಕ್ಕಾಗದಿರುವಂಥ ಇನ್ಫಾರ್ಮೇಷನ್ ಕೂಡ ನಾನು ಗ್ರೂಪಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ಜಾಯ್ನ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ನೀವು ನಮ್ಮ ಚಾನಲ್ಗೆ ಹೊಸಬ್ರು ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನು ಆನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡಿದಂಥ ಯಾವುದೇ ವೀಡಿಯೋ ಮಿಸ್ ಆಗಲ್ಲ, ಮತ್ತು ನಿಮಗೆ ಜಾಬು ಕೂಡ ಮಿಸ್ ಆಗಲ್ಲ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಕೂಡ ನಿಮ್ಮ ರೀತಿಯಲ್ಲಿ ಒಂದು ಒಳ್ಳೆ ಜಾಬನ್ನು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೂ. ಬಾಯ್ ಬಾಯ್.